ಅಜವತ ನಮಚಿತ್ಯಂ ತೀಕ್ಷ್ಣೂಷ್ಟ್ರಂ ತ್ರ ಅಮರವರಸುಪೂ ರಕ್ತವರ್ ಪಶುಪತಿಮೀಶಂ ವಿಘ್ನರಾಜನ್ ರಾಜೀ ಅಭಿಮಾನ ದೇವತೆಯಾಗಿರತಕ್ಕಂತಹ ಮಂಗಳ ಮೂರ್ತಿಯನ್ನು ಮನಸಾ ಸ್ಮರಿಸುತ್ತ ಎಲ್ಲ ವೀಕ್ಷಕರನ್ನು ಕೂಡ ಆತ್ಮೀಯವಾಗಿ ಒಂದು ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀ ಶ್ರೀರಾಮ್ ಭಟ್ ಅವರು ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಹೇಳ್ತಾ ವೀಕ್ಷಕರೇ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಿತ್ಯ ಪಂಚಾಂಗ ಗ್ರಹಸ್ಥಿತಿಗಳು ಸ್ಥಿತಿಗಳು ದ್ವಾದಶ ರಾಶಿಗಳ ಫಲಾಫಲಗಳು ಮಂತ್ರ ಪರಿಹಾರ ಅದೇ ರೀತಿಯಲ್ಲಿ ಧಾರ್ಮಿಕ ವಿಚಾರಧಾರೆ ಇಷ್ಟೂ ವಿಚಾರವನ್ನಿಟ್ಟು ಈ ಒಂದು ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರ್ತೀವಿ ತತ್ಪೂರ್ವದಲ್ಲಿ ನಿತ್ಯ ಪಂಚಾಂಗ ಮತ್ತು ಗೃಹಸ್ಥಿತಿ ಎಂತಿದೆ ನೋಡೋಣಂತೆ ನೋಡಿ ಶುಭಕೃತ್ ನಾಮ ಸಂವತ್ಸರದ ದಕ್ಷಿಣಾಯಣ ಶರದೃತು ಆಶ್ವಯುಜ ಮಾಸದ ಕೃಷ್ಣ ಪಕ್ಷದಲ್ಲಿ ದ್ವಿತೀಯ ತಿಥಿಯುಕ್ತವಾಗಿದ್ದರೆ ಅಶ್ವಿನಿ ನಕ್ಷತ್ರಯುಕ್ತವಾಗಿರುವಂಥದ್ದು ಹಾಗಿದ್ರೆ ಇವತ್ತಿನ ಗ್ರಹಸ್ಥಿತಿಗಳು ಯಾವ ರೀತಿಯಲ್ಲಿ ನೋಡ್ಕೊಂಡೋಣ ನೋಡಿ ಮೇಷರಾಶಿಯಲ್ಲಿಯೇ ಚಂದ್ರ ರಾಹುವಿನ ಒಂದು ಸಂಚಾರವಾಗಿದ್ದಿದ್ರೆ ವೃಷಭದಲ್ಲಿ ಕುಜಗ್ರಹವಿದ್ದಾನೆ ಇನ್ನು ಮಿಥುನ ಕರ್ಕಾಟಕ ಮತ್ತು ಸಿಂಹರಾಶಿಗಳು ಶೂನ್ಯ ರಾಶಿಗಳಾಗಿದ್ದರೆ ಕನ್ಯಾದಲ್ಲಿ ಬುಧ ರವಿ ಮತ್ತು ಶುಕ್ರಗ್ರಹದ ಒಂದು ಸಂಚಾರದ ಒಟ್ಟಿಗೆ ಗೋಚಾರದ ಒಂದು ಸಮಯದಲ್ಲಿ ಲಗ್ನವು ಉದಯವಾಗಿರುವಂಥದ್ದು ಇನ್ನು ತುಲಾದಲ್ಲಿ ಕೇತುಗ್ರಹವಿದ್ದರೆ ವೃಶ್ಚಿಕ ಮತ್ತು ಧನು ರಾಶಿಗಳು ಶೂನ್ಯ ರಾಶಿಗಳಾಗಿದೆ ಇನ್ನು ಮಕರ ರಾಶಿಯಲ್ಲಿ ವಕ್ರ ಶನಿಯ ಒಂದು ಸಂಚಾರದ ಒಟ್ಟಿಗೆ ಮಾಂದಿಗ್ರಹದ ಒಂದು ಸಂಯೋಗವಾಗಿದ್ದರೆ ಕುಂಭರಾಶಿಯು ಶೂನ್ಯ ಆಗಿರುವಂಥದ್ದು ಇನ್ನು ಮೀನರಾಶಿಯಲ್ಲಿ ಗುರುಗ್ರಹದ ಒಂದು ಸಂಚಾರ ಇದು ಇವತ್ತಿನ ಈಗಿನ ಗ್ರಹಸ್ಥಿತಿ ಮತ್ತು ಪಂಚಾಂಗವಾಗಿದ್ದರೆ ಇನ್ನು ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲದ ಚಿಂತನೆಯನ್ನು ನಡೆಸೋಣಂತೆ ರಾಹುಕಾಲವು ಇವತ್ತನ್ನು ಸರಿಯಾಗಿ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ನಿಮಿಷಕ್ಕೆ ಪ್ರಾರಂಭಗೊಂಡು ನಾಲ್ಕು ಗಂಟೆ ಮೂವತ್ತ ನಾಲ್ಕು ನಿಮಿಷಗಳ ಪರ್ಯಂತವಾಗಿರುತ್ತೆ ಇನ್ನು ಗುಳಿಕ ಕಾಲ ಹೇಳ್ತಕ್ಕಂಥದ್ದು ಮಧ್ಯಾಹ್ನ ಸರಿಯಾಗಿ ಹನ್ನೆರಡು ಗಂಟೆ ಆರು ನಿಮಿಷದಿಂದ ಪ್ರಾರಂಭವಾಗಿ ಒಂದು ಗಂಟೆ ಮೂವತ್ತೈದು ನಿಮಿಷಗಳ ಪರ್ಯಂತವಾಗಿರುವಂಥದ್ದು ಇನ್ನು ಯಮಗಂಡ ಕಾಲ ಹೇಳ್ತಕ್ಕಂಥದ್ದು ಬೆಳಗ್ಗೆ ಸರಿಯಾಗಿ ಒಂಬತ್ತು ಗಂಟೆ ಏಳು ನಿಮಿಷಕ್ಕೆ ಪ್ರಾರಂಭಗೊಂಡು ಹತ್ತು ಗಂಟೆ ಮೂವತ್ತೇಳು ನಿಮಿಷಗಳ ಪರ್ಯಂತವಾಗಿರತಕ್ಕಂಥದರಿಂದ ಈ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಮೀರಿ ಶುಭವಾಗಿರತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಶುಭವಾಗಲಿ ಅಂತ ಆಶಿಸ್ತೇವೆ ವೀಕ್ಷಕರೇ ನೋಡಿ ಕಾರ್ಯಕ್ರಮದ ಮಧ್ಯಭಾಗದಲ್ಲಿ ದ್ವಾದಶ ರಾಶಿಗಳ ಒಂದು ಫಲಾಫಲಗಳನ್ನು ಚಿಂತಿಸ್ತೇವೆ ಅಲ್ವೇ ಹಾಗಿದ್ದರೆ ಇವತ್ತಿನ ದಿನವಿಶೇಷತೆಗಳು ಏನಾದರೂ ಇದೆಯೋ ಅಂತಂದರೆ ಯಾವುದೇ ರೀತಿಯಾಗಿರತಕ್ಕಂಥ ಶುಭ ಅಶುಭಾದಿ ದಿನಗಳ ಚಿಂತನೆಯನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅತ್ಯಂತ ದ್ವಿತೀಯಾತಿಥಿಯುಕ್ತವಾಗಿದ್ದರೂ ಅಶ್ವಿನಿ ನಕ್ಷತ್ರ ಯುಕ್ತವಾಗಿರತಕ್ಕಂಥದ್ರಿಂದ ಶುಭ ದಿನಮಯ ಆಗಿರತಕ್ಕಂಥದ್ದು ಅಂತ ಹೇಳ್ತಾ ಇನ್ನು ದ್ವಾದಶ ರಾಶಿಗಳ ಚಿತ್ತವನ್ನು ಹರಿಸೋಣ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಹೊಸ ಒಪ್ಪಂದಾದಿಗಳಿಂದ ಲಾಭಾಂಶವು ದೊರಕತಕ್ಕಂಥ ಒಂದು ಸುದಿನ ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿಯ ಒಂದು ದಾರಿಯು ಸುಗಮ ಆಗಲಿಕ್ಕಿದ್ರೆ ಮಕ್ಕಳಿಂದ ಧನಾಗಮನದ ಒಂದು ಯೋಗ ಫಲಗಳನ್ನೇ ಸೂಚಿಸುತ್ತೇವೆ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ದುರ್ಗಾ ಕವಚವನ್ನು ಪ್ರತಿನಿತ್ಯ ಪಠನೆಯನ್ನು ಮಾಡತಕ್ಕಂಥದ್ರಿಂದ ಅಥವಾ ಇವತ್ತಿನ ದಿವಸ ವಿಶೇಷವಾಗಿ ದುರ್ಗಾ ಕವಚವನ್ನು ಪಠನೆಯನ್ನು ಮಾಡತಕ್ಕಂಥದ್ರಿಂದ ಖಂಡಿತವಾಗಿಯೂ ಶುಭವಿದೆ ಇನ್ನು ಶುಭ ಸಂಖ್ಯೆಯಾಗಿ ಒಂಬತ್ತು ಒಂಬತ್ತನ್ನು ಶುಭ ದಿಕ್ಕಾಗಿ ಇವತ್ತಿನ ದಿವಸ ಪಶ್ಚಿಮ ದಿಕ್ಕಿನ ಪ್ರಯಾಣವನ್ನು ಬೆಳೆಸತಕ್ಕಂಥದ್ರಿಂದ ಶುಭವಿದೆ ಇನ್ನು ವೃಷಭರಾಶಿ ವೃಷಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಕುಟುಂಬದ ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗ್ತಕ್ಕಂಥ ಒಂದು ದಿನ ಇನ್ನು ಕಾನೂನು ವಿಚಾರಗಳಲ್ಲಿ ಜಯವು ನಿಮ್ಮ ಪಾಲಿಗೆ ಆಗಲಿಕ್ಕಿದೆ ಇನ್ನು ವೃತ್ತಿಯ ನಿಮಿತ್ತ ಪ್ರಯಾಣವನ್ನು ಬೆಳೆಸ್ತಕ್ಕಂಥ ಒಂದು ಸುದಿನವಾದೀತು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಲಲಿತಾ ತ್ರಿಪುರ ಸುಂದರಿಯನ್ನು ಪ್ರಾರ್ಥಿಸ್ತಕ್ಕಂಥದ್ರಿಂದ ಶುಭವಿದೆ ಶುಭ ದಿಕ್ಕಾಗಿ ಆಗ್ನೇಯ ದಿಕ್ಕನ್ನು ಶುಭವರ್ಣವಾಗಿ ಇವತ್ತಿನ ದಿವಸ ಆರನ್ನು ಮುಂದಿಟ್ಟು ವ್ಯವಹರಿಸ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ವೃಷಭರಾಶಿಯವರಿಗೆ ಶುಭವಿದೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿರ ಜನಿಸಿರ್ತಕ್ಕಂಥವರಿಗೆ ವಯಸ್ಸಾಗಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಒಂದು ಸೂಚನೆಗಳಿದ್ದರೆ ಅವಕಾಶಗಳ ಸದ್ಬಳಕೆಯು ಖಂಡಿತವಾಗಿಯೂ ಇವತ್ತಿನ ಸಹ ನಿಮಗೆ ಅನಿವಾರ್ಯವಾಗಲಿಕ್ಕಿದೆ ಇನ್ನು ರಾಜಕಾರಣಿಗಳಿಗೆ ಶುಭದ ಒಂದು ಕಾಲ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ದುರ್ಗಾ ಮಂತ್ರವನ್ನೇ ಪಠನೆಯನ್ನು ಮಾಡಿಕೊಳ್ಳಿ ಶುಭ ದಿಕ್ಕಾಗಿ ಉತ್ತರ ದಿಕ್ಕನ್ನು ಶುಭ ಸಂಖ್ಯೆಯಾಗಿ ಎಂಟನ್ನೂ ಮುಂದಿಟ್ಟು ವ್ಯವಹರಿಸತಕ್ಕಂಥದ್ರಿಂದ ಖಂಡಿತವಾಗಿಯೂ ಮಿಥುನ ರಾಶಿಯವರಿಗೆ ಶುಭವಿದೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಪ್ರಯಾಣಾದಿಗಳಲ್ಲಿ ಅನಾನುಕೂಲತೆಗಳು ಉಂಟಾಗ್ತಕ್ಕಂಥ ಒಂದು ಸೂಚನೆಗಳಿರತಕ್ಕಂಥದ್ರಿಂದ ದೂರ ಪ್ರಯಾಣವನ್ನು ಅಥವಾ ಪ್ರಯಾಣವನ್ನು ಬೆಳೆಸ್ತಕ್ಕಂಥವರು ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಹೇಳ್ತಕ್ಕಂಥ ಒಂದು ಮಾತಾದರೆ ಸ್ವಂತ ಉದ್ಯೋಗಾಕಾಂಕ್ಷಿಗಳಿಗೆ ಖಂಡಿತವಾಗಿಯೂ ಉತ್ತಮೋತ್ತಮವಾಗಿರತಕ್ಕಂಥ ಒಂದು ಶುಭ ಫಲವಿದೆ ಇನ್ನು ಮಾನಸಿಕವಾಗಿರತಕ್ಕಂಥ ಒಂದು ಚಂಚಲತೆಗಳು ಕೂಡ ಹೆಚ್ಚಾಗಿಯೇ ನಿಮ್ಮನ್ನು ಬಾಧಿಸಿತು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಶ್ರೀ ದುರ್ಗಾ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಶುಭ ದಿಕ್ಕಾಗಿ ವಾಯವ್ಯ ದಿಕ್ಕನ್ನು ಶುಭ ಸಂಖ್ಯೆಯಾಗಿ ಎರಡನ್ನೂ ಮುಂದಿಟ್ಟು ವ್ಯವಹರಿಸತಕ್ಕಂಥದ್ರಿಂದ ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರಿಗೆ ಶುಭವಿದೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಆಸ್ತಿ ವ್ಯಾಜ್ಯವು ಪರಿಹಾರವಾಗತಕ್ಕಂಥ ಒಂದು ಶುಭ ಫಲದ ಒಂದು ಸೂಚನೆಗಳನ್ನು ಹೇಳ್ತಾ ಪಿತ್ರಾರ್ಜಿತವಾಗಿರ್ತಕ್ಕಂಥ ಒಂದು ಆಸ್ತಿಯು ಪ್ರಾಪ್ತಿಯಾಗ್ತಕ್ಕಂಥ ಒಂದು ಶುಭದ ಸೂಚನೆಗಳಿದೆ ಇನ್ನು ಅನಾರೋಗ್ಯದ ಒಂದು ತೊಂದರೆಯು ನಿಮ್ಮನ್ನು ಬಾಧಿಸಿತು ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ದುರ್ಗಾ ದೇವಾಲಯಕ್ಕೆ ಮಂಗಳ ದ್ರವ್ಯಗಳನ್ನು ಸಮರ್ಪಿಸಿಕೊಳ್ಳಿ ಶುಭವಾಗುತ್ತೆ ಇನ್ನು ಶುಭ ಸಂಖ್ಯೆಯಾಗಿ ಐದನ್ನು ಶುಭವರ್ಣವಾಗಿ ಇವತ್ತಿನ ದಿವಸ ಹಳದಿ ಬಣ್ಣವನ್ನು ಉಪಯೋಗಿಸ್ತಕ್ಕಂಥದ್ದು ಶುಭ ದಿಕ್ಕಾಗಿ ಪೂರ್ವ ದಿಕ್ಕಿನ ಪ್ರಯಾಣವನ್ನು ಬೆಳೆಸ್ತಕ್ಕಂಥದ್ರಿಂದ ಸಿಂಹರಾಶಿಯವರಿಗೆ ಶುಭವಿದೆ ಇನ್ನು ಕನ್ಯಾರಾಶಿ ಕನ್ಯಾರಾಶಿ ಜನಿಸಿರ್ತಕ್ಕಂಥವರಿಗೆ ಆದಾಯ ಮತ್ತು ಖರ್ಚು ವೆಚ್ಚಗಳು ಖಂಡಿತವಾಗಿಯೂ ಸಮಸಮವಾಗಿಯೇ ಇರುತ್ತೆ ಇವತ್ತಿನ ದಿವಸ ಇನ್ನು ಆಸೆಗಳನ್ನು ಮಾತ್ರ ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ನೀಡ್ತಾ ಬೇಕರಿ ವ್ಯಾಪಾರಸ್ಥರಿಗೆ ಆದಾಯವು ವೃದ್ಧಿಯಾಗ್ತಕ್ಕಂಥ ಒಂದು ಸೂಚನೆಗಳನ್ನು ಸೂಚಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ದುರ್ಗಾದೇವಿಯ ಪೂಜಾ ಮಾತ್ರದಿಂದ ಶುಭದ ನಿರೀಕ್ಷೆಯನ್ನು ನೀವು ಪಡಬಹುದು ಶುಭ ದಿಕ್ಕಾಗಿ ಇವತ್ತಿನ ದಿವಸ ಉತ್ತರ ದಿಕ್ಕಿನ ಪ್ರಯಾಣವನ್ನು ಶುಭ ಸಂಖ್ಯೆಯಾಗಿ ಇವತ್ತಿನ ದಿವಸ ಎಂಟನ್ನು ಮುಂದಿಟ್ಟು ವ್ಯವಹರಿಸತಕ್ಕಂಥದ್ರಿಂದ ಖಂಡಿತವಾಗಿಯೂ ಕನ್ಯಾರಾಶಿಯವರಿಗೆ ಶುಭವಿದೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಕುಟುಂಬದಲ್ಲಿ ಕಲಹ ಗೊಂದಲಗಳು ಉಂಟಾಗ್ತಕ್ಕಂಥ ಒಂದು ಸೂಚನೆಗಳಿದೆ ಇನ್ನು ಗೃಹ ಕೈಗಾರಿಕೆಯವರಿಗೆ ಖಂಡಿತವಾಗಿಯೂ ಶುಭದ ಒಂದು ಸೂಚನೆಗಳಿದೆ ಇನ್ನು ದುರಾಸೆ ಇತ್ಯಾದಿಗಳು ಬೇಡ ಹೇಳತಕ್ಕಂಥ ಒಂದು ಸಲಹೆಯನ್ನು ನೀಡ್ತಾ ದೋಷಗಳ ಪರಿಹಾರಾರ್ಥವಾಗಿ ಪಾರ್ವತೀ ದೇವಿಗೆ ಕುಂಕುಮಾರ್ಚನೆ ಪೂಜೆಯನ್ನು ಮಾಡಿಸಿ ಶುಭವಾಗುತ್ತೆ ಶುಭ ಸಂಖ್ಯೆಯಾಗಿ ಆರನ್ನು ಶುಭ ದಿಕ್ಕಾಗಿ ಆಗ್ನೇಯ ದಿಕ್ಕನ್ನು ಬಳಸಿ ಉಪಯೋಗಿಸ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ನಿಮಗೆ ಇವತ್ತಿನ ದಿವಸ ಶುಭವಿದೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ವೃತ್ತಿ ಕ್ರೀ ಕ್ರೀಡಾಪಟುಗಳಿಗೆ ಖಂಡಿತವಾಗಿಯೂ ಅಭಿವೃದ್ಧಿಯ ಒಂದು ದಾರಿಯು ಸುಗಮವಾಗಲಿಕ್ಕಿದ್ದರೆ ಉದರದ ಒಂದು ಸಮಸ್ಯೆ ಇರತಕ್ಕಂಥವರು ಮಾತ್ರ ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿರಿ ಇನ್ನು ಹಣಕಾಸಿನ ಒಂದು ಸ್ಥಿತಿಗತಿಗಳು ಉತ್ತಮವಾಗಿಯೇ ಇರುತ್ತೆ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ದೇವಿಯ ದರ್ಶನಾದಿ ಮಾತ್ರದಿಂದ ಶುಭದ ಫಲದ ನಿರೀಕ್ಷೆಯನ್ನು ಪಡಬಹುದು ಶುಭ ಸಂಖ್ಯೆಯಾಗಿ ಮೂರನ್ನು ಶುಭ ದಿಕ್ಕಾಗಿ ದಕ್ಷಿಣ ದಿಕ್ಕನ್ನು ಉಪಯೋಗಿಸ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಶುಭವಿದೆ ಇನ್ನು ಧನು ರಾಶಿ ಧನು ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಉದ್ಯಮಿಗಳಿಗೆ ನಿಮ್ಮ ಕಾರ್ಮಿಕರಿಗೆ ನಿಮ್ಮ ಮೇಲಿದ್ದ ಇರತಕ್ಕಂಥ ಅವಿಶ್ವಾಸಾದಿಗಳು ದೂರವಾಗಿ ನಿಮ್ಮ ಮೇಲೆ ಒಂದು ರೀತಿಯಾಗಿರ್ತಕ್ಕಂಥ ಗೌರವದ ಭಾವನೆಯು ಮೂಡತಕ್ಕಂಥ ಒಂದು ಸುದಿನವಾದೀತು ಅಂತ ಹೇಳ್ತಾ ಮನಸ್ತಾಪಾದಿಗಳು ದೂರವಾಗ್ತಕ್ಕಂಥ ಒಂದು ಸೂಚನೆಗಳಿದೆ ಇನ್ನು ಷೇರು ಮಾರುಕಟ್ಟೆಯಲ್ಲಿ ಲಾಭಾಂಶದ ಒಂದು ಸೂಚನೆಗಳನ್ನೇ ಸೂಚಿಸ್ತಾ ಆಹಾರ ಉತ್ಪನ್ನಗಳ ಉತ್ಪನ್ನಗಳ ಮಾರಾಟದಲ್ಲಿ ಖಂಡಿತವಾಗಿಯೂ ಲಾಭಾಂಶವನ್ನು ಕಂಡುಕೊಳ್ತಕ್ಕಂಥ ಒಂದು ಸೂಚನೆಗಳನ್ನು ಹೇಳ್ತೇವೆ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ನವಧಾನ್ಯವನ್ನು ದಾನವನ್ನಾಗಿ ನೀಡ್ತಕ್ಕಂಥದ್ದು ಶುಭ ದಿಕ್ಕಾಗಿ ಈಶಾನ್ಯ ದಿಕ್ಕನ್ನು ಶುಭವರ್ಣವಾಗಿ ಶುಭ ಸಂಖ್ಯೆಯಾಗಿ ಒಂದನ್ನು ಬಳಸ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಧನುರಾಶಿಯವರಿಗೆ ಶುಭವಿದೆ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿ ನೆನೆಸಿರ್ತಕ್ಕಂಥವರಿಗೆ ಅಧ್ಯಯನದಲ್ಲಿ ಸ್ವಲ್ಪ ಮುಟ್ಟಿನದಾಗಿರ್ತಕ್ಕಂಥ ಹಿನ್ನಡೆಯ ಸೂಚನೆಗಳನ್ನು ವಿದ್ಯಾರ್ಥಿಗಳಿಗೆ ಹೇಳಿದರೆ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆಗಳನ್ನು ಕಂಡುಕೊಳ್ಳಲಿಕ್ಕಿದ್ದೀರಿ ಇನ್ನು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಮಂದಗತಿಯ ಒಂದು ಸ್ಥಿತಿಗತಿಗಳನ್ನು ಅನುಭವಿಸ್ತಕ್ಕಂಥ ಒಂದು ಸೂಚನೆಗಳನ್ನು ಹೇಳಿದ್ರೆ ದೋಷಗಳ ಪರಿಹಾರಾರ್ಥವಾಗಿ ನಾಗದೇವತೆಯ ಪೂಜಾ ಮಾತ್ರದಿಂದ ಶುಭದ ನಿರೀಕ್ಷೆ ನೀವು ಪಡಬಹುದು ಶುಭ ದಿಕ್ಕಾಗಿ ಇವತ್ತಿನ ದಿವಸ ಪಶ್ಚಿಮ ದಿಕ್ಕನ್ನು ಬಳಸ್ತಕ್ಕಂಥದ್ದು ಶುಭ ಸಂಖ್ಯೆಯಾಗಿ ನಾಲ್ಕನ್ನು ಮುಂದಿಟ್ಟು ವ್ಯವಹರಿಸ್ತಕ್ಕಂಥದ್ದರಿಂದ ಇವತ್ತಿನ ದಿವಸ ಮಕರ ರಾಶಿಯವರಿಗೆ ಶುಭವಿಲ್ಲ ಿದೆ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ತಾಯಿಯ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ತಾ ವಾದ ವಿವಾದಾದಿಗಳಿಂದ ಸಮಾಧಾನವನ್ನು ಕಳೆದುಕೊಳ್ತಕ್ಕಂಥ ಒಂದು ಸೂಚನೆಗಳಿದೆ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ಆಕಸ್ಮಿಕವಾಗಿರತಕ್ಕಂಥ ಧನಲಾಭದ ಒಂದು ಸೂಚನೆಯನ್ನು ನಿಮಗೆ ತಿಳಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ಅಮ್ಮನವರಿಗೆ ತುಪ್ಪವನ್ನು ಸಮರ್ಪಣೆಯನ್ನು ಮಾಡಿ ಖಂಡಿತವಾಗಿಯೂ ದೇವಿಯ ಸನ್ನಿಧಾನ ಏನಾದರೂ ಇದ್ದರೆ ಅದಕ್ಕೆ ಆ ಒಂದು ಸನ್ನಿಧಾನಕ್ಕೆ ಘೃತವನ್ನು ದಾನವನ್ನಾಗಿ ನೀಡತಕ್ಕಂಥದ್ರಿಂದ ತುಪ್ಪವನ್ನು ದಾನವನ್ನಾಗಿ ನೀಡತಕ್ಕಂಥದರಿಂದ ಖಂಡಿತವಾಗಿಯೂ ಶುಭವಿದೆ ಅಂತ ಹೇಳ್ತಾ ಶುಭ ದಿಕ್ಕಾಗಿ ಪಶ್ಚಿಮ ದಿಕ್ಕನ್ನು ಶುಭ ಸಂಖ್ಯೆಯಾಗಿ ಐದನ್ನೂ ಮುಂದಿಟ್ಟು ವ್ಯವಹರಿಸತಕ್ಕಂಥದ್ರಿಂದ ಖಂಡಿತವಾಗಿಯೂ ಕುಂಭರಾಶಿಯವರಿಗೆ ಶುಭವಿದೆ ಇನ್ನು ಕಟ್ಟಕೊನೆಯ ರಾಶಿಯಾಗಿ ಮೀನರಾಶಿ ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಗಣ್ಯ ಜನರ ಭೇಟಿಯಾಗ್ತಕ್ಕಂಥ ಒಂದು ಸುದಿನ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಅಂತ್ಯವನ್ನು ಹಾಡಿಸಿಕೊಳ್ಳತಕ್ಕಂಥ ಒಂದು ದಿನವಾದೀತು ಅಂತ ಹೇಳ್ತಾ ಯೋಜನೆಗಳಿಗೆ ವಿಶೇಷವಾದಂಥ ಒಂದು ಗಮನವನ್ನು ಹರಿಸ್ತಕ್ಕಂಥದ್ದು ಉತ್ತಮ ಹೇಳ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ನೀಡ್ತೇನೆ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಶಾರದಾಂಬೆಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಶುಭ ದಿಕ್ಕಾಗಿ ಈಶಾನ್ಯ ದಿಕ್ಕನ್ನು ಬೆಳೆಸ ಬಳಸಿ ಶುಭವರ್ಣವಾಗಿ ಮೂರನ್ನು ಮುಂದಿಟ್ಟು ವ್ಯವಹರಿಸತಕ್ಕಂಥದ್ರಿಂದ ಮೀನರಾಶಿಯವರಿಗೆ ಶುಭವಿದೆ ಅಂತ ಹೇಳ್ತಾ ದ್ವಾದಶ ರಾಶಿಗಳಲ್ಲಿ ಜನಿಸಿರತಕ್ಕಂತಹ ತಮಗೆಲ್ಲರಿಗೂ ಕೂಡ ಆ ಆದಿತ್ಯಾದಿನ ವಗ್ರಹ ದೇವತೆಗಳ ಸಂಪೂರ್ಣವಾದಂತಹ ಅನುಗ್ರಹವಾಗಬೇಕು ಅತಕ್ಕಂತಹ ಒಂದು ದೃಷ್ಟಿಯಿಂದ ಈ ಒಂದು ವಿಶೇಷವಾದಂತಹ ಕುಜನ ಮಂತ್ರವನ್ನು ಹೇಳಿಕೊಡ್ತೇನೆ ಸಾಧ್ಯವಾದರೆ ಅಂಗಾರಕನೆಯ ಒಂದು ಮಂತ್ರವನ್ನು ಸ್ಮರಣೆಯನ್ನು ಮಾಡಿಕೊಳ್ಳಿ ಓ ಅಗ್ನಿರ್ಮೂರ್ಧಾಸ್ಕಕುತ್ಪತಿ ಪೃಥಿವ್ಯಾ ಅಯಂ ಅಪಾಗುಂ ರೇತಾಂ ಸಿನ್ಮತಿ ದ್ವಾದಶ ರಾಶಿಗಳಲ್ಲಿ ಜನಿಸಿರತಕ್ಕಂತಹ ತಮಗೆಲ್ಲರಿಗೂ ಕೂಡ ಆದಿತ್ಯಾದಿ ನಮಗ್ರಹದೇವತಾ ಸೈತನ ಅಂತಹ ಮಂಗಳನ ಪೂರ್ಣಾನುಗ್ರಹ ಉಂಟಾಗಲಿ ಸರ್ವೇ ಜನಾ ಸುಖಿನೋ ಭವಂತು ಅಂತ ಆಶಿಸ್ತೇವೆ